ನಮಸ್ಕಾರ ಸ್ನೇಹಿತರೆ ಕಿಶಾಟ್ ಅಮ್ಮನ ಅಡುಗೆ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಮೈಸೂರು ಪಾಕ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಬಾಯ ಕರ್ಗೋ ರೀತಿಯಲ್ಲಿ ಬಂದರೆ ಅಂತೂ ತುಂಬಾ ಇಷ್ಟ ಆಗುತ್ತಲ್ವ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಕೇವಲ ನಾಲ್ಕೇ ಇಂಗ್ರೀಡಿಯೆಂಟ್ಸಲ್ಲಿ ಬಾಯ ಲೀಟ್ರಿಗೆ ಕರಗೋ ರೀತಿಯಲ್ಲಿ ಆಗುವಂತ ಈ ಮೈಸೂರು ಪಾಕು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ಇದಕ್ಕೆ ಮೊದಲಿಗೆ ಎರಡು ಕಪ್ನಷ್ಟು ಸಕ್ಕರೆ ಅರ್ಧ ಕ ಮುಕ್ಕಾಲು ಕಪ್ನಷ್ಟು ವನಸ್ಪತಿ ದಾಲ್ಡ ಅಥವಾ ದಾಲ್ಡ ಜೊತೆಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಮತ್ತು ಒಂದು ಕಪ್ಪಷ್ಟು ಎಣ್ಣೆ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಈ ಎಣ್ಣೆ ಮತ್ತು ದಾಲ್ಡವನ್ನು ಕರಗೋದಕ್ಕೆ ಇಟ್ಕೊಳ್ಬೇಕಾಗತ್ತೆ ಒಂದು ಕಪ್ಪಷ್ಟು ಎಣ್ಣೆ ಮುಕ್ಕಾಲು ಕಪ್ಪಷ್ಟು ದಾಲ್ಡವನ್ನು ಹಾಕ್ಕೊಂಡು ಚೆನ್ನಾಗಿ ಕ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಬಿಸಿ ಬಿಸಿ ಇರಬೇಕು ಮತ್ತು ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇದು ಎರಡು ಒಲೆ ಮೇಲೆ ಇಟ್ಕೊಂಡು ಮಾಡಿಕೊಳ್ಬೇಕಾಗತ್ತೆ ಸಕ್ಕರೆಯನ್ನು ಹಾಕ್ಕೊಳ್ಳೋಣ ಎರಡು ಕಪ್ಪಷ್ಟು ಸಕ್ಕರೆ ಈಗ ಇದರ ಜೊತೆಗೇನೆ ನಾವು ಎಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀವಿ ಅದರಲ್ಲಿ ಒಂದೂವರೆ ಭಾಗದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನಾವೀಗ ಇದಕ್ಕೆ ಎರಡು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ರೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಈಗ ಇದೆಲ್ಲ ಬಿಸಿ ಆಗೋಸೋದಕ್ಕೆ ಇನ್ನೊಂದು ಕಡೆ ಒಂದು ಪ್ಲೇಟಲ್ಲಿ ಎಣ್ಣೆನ ಈ ರೀತಿಯಲ್ಲೇ ಹಚ್ಚಿಟ್ಕೊಳ್ಬೇಕಾಗತ್ತೆ ಯಾಕೆಂದರೆ ಮೊದಲೇ ಈ ರೀತಿನಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ರೆಡಿಯಾಗಿ ಮಿಶ್ರಣ ರೆಡಿ ಆಗಿದ ತಕ್ಷಣ ಪ್ಲೇಟ್ಗೆ ಬೊಕಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಈಗ ಇದು ಇನ್ನೊಂದು ಕಡೆ ಸಕ್ಕರೆನೂ ಕೂಡ ಚೆನ್ನಾಗಿ ಕರಗಿಸ್ಕೊಳ್ತಾ ಹೋಗಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕರಗ್ತಾ ಹೋಗಬೇಕು ಸಕ್ಕರೆ ಆದಷ್ಟು ಐ ಫ್ಲೇಮ್ ಕೊಟ್ಟರೆ ಒಳ್ಳೆಯದು ಈಗ ಇದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಅಂಟುಪಾಕ ಬಂದಮೇಲೆ ಈಗ ಈ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಯಾವುದೇ ಕಟ್ಟಿಲ್ದಿರೋ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಂಟು ಗಂಟು ಥರ ಆಗುತ್ತೆ ಆಮೇಲೆ ಅದಾಗದೆ ಮಿಕ್ಸ್ ಆಗ್ತಾ ಸರಿ ಹೋಗುತ್ತೆ ಮುಖ್ಯವಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕಲ್ಸ್ಕೊಳ್ತಾ ಹೋಗಬೇಕು ನೋಡಿ ಫ್ರೆಂಡ್ಸಿಗೆಲ್ಲ ಚೆನ್ನಾಗಿ ಹಿಟ್ಟೆಲ್ಲ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಸಕ್ಕರೆ ಪಾಕಕ್ಕೆ ತುಂಬ ಎಳೆಪಾಕ ಮಾಡ್ಕೊಳ್ಬಾರ್ದು ಸ್ವಲ್ಪ ಅಂಟುಪಾಕ ಅಂದರೆ ಜಾಮೂನ್ಗೆಲ್ಲ ಯಾವ ರೀತಿಯಲ್ಲಿ ಅಂಟುಪಾಕ ತಗೊಳ್ತೀವಿ ಆ ರೀತಿಯಲ್ಲಿ ಬಂದರೆ ಸಾಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಆದಷ್ಟು ಐ ಫ್ಲೇಮು ಇರಬಾರ್ದು ತುಂಬ ಲೋ ಫ್ಲೇಮಲ್ಲೂ ಇಡಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಇದೇ ರೀತಿಯಲ್ಲಿ ಒಂದೇ ಸಮ ಕೈ ಬಿಡ್ದಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಆದಷ್ಟು ಮೀಡಿಯಂ ಫ್ಲೇಮಲ್ಲಿದ್ದರೆ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈಗ ಯಾವುದೇ ಗಂಟೆ ಇಲ್ದಿರೋ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಚೆನ್ನಾಗಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಮತ್ತು ಇನ್ನೊಂದು ಕಡೆ ಒಲೆ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿರಬೇಕು ಆದಷ್ಟು ಮೀಡಿಯಮ್ ಉರಿ ಇಟ್ಕೊಂಡೆ ಅದನ್ನು ಕೂಡ ಕಾಯಿಸ್ಕೊಳ್ತಾ ಇರಬೇಕಾಗತ್ತೆ ಈಗೇನೋ ಒಂದು ಚಿಕ್ಕ ಸೌಟಲ್ಲಿ ಎರಡು ಸೌಟಷ್ಟು ಹಾಕ್ಕೊಂಡು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಹಾಕಿದ ತಕ್ಷಣ ನೋರೆ ಬರಬೇಕು ಆ ರೀತಿಯಲ್ಲಿ ಕಾಯಿಸ್ಕೊಂಡಿರಬೇಕು ಎಣ್ಣೆನ ಎಣ್ಣೆ ಒಲೆನ ಆಫ್ ಮಾಡ್ಕೊಳ್ಬಾರ್ದು ಎಣ್ಣೆನೂ ಕಾಯ್ತಾ ಇರಬೇಕು ಈ ಕಡೆ ಇದು ಕೂಡ ಬಿಸಿ ಬಿಸಿ ಆಗಿರಬೇಕು ಇದೇ ರೀತಿಯಲ್ಲೇ ಎರಡನೇ ಸಲಿನೂ ಕೂಡ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿನಲ್ಲಿ ನೋಡಿ ಫ್ರೆಂಡ್ಸಿಗೆ ಇದೆಲ್ಲ ಎಣ್ಣೆ ಹಾಕೊಂಡ್ಮೇಲೆ ಮತ್ತೆ ಮಿಕ್ಸ್ ಆಗ್ತಾಯಿದೆ ಈಗ ಎಣ್ಣೆ ಮತ್ತು ತುಪ್ಪ ಡಾಲ್ಡ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ ಈಗ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಅದೇವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಮತ್ತು ಇನ್ನೊಂದು ಸರ್ತಿನೂ ಕೂಡ ಹಾಕ್ಕೊಳ್ಳೋಣ ಇದೇ ರೀತಿಯಲ್ಲಿ ಹಾಕೊಂಡಿದ ತಕ್ಷಣ ಈ ರೀತಿಯಲ್ಲಿ ಕುಳ್ಳೇ ಬರಬೇಕು ಅದೇವರೆಗೂ ಅಷ್ಟು ಕಾಯಿಸ್ಕೊಳ್ಬೇಕಾಗತ್ತೆ ಎಣ್ಣೆ ನೋಡಿ ಫ್ರೆಂಡ್ಸಿಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈಗ ನಾವು ಇದಕ್ಕೆ ಮೂರು ಸಲ ಹಾಕ್ಕೊಂಡಿದ್ದೀವಿ ಎಣ್ಣೆನ ಈಗ ಮತ್ತೆ ಇನ್ನೊಂದು ಸರ್ತಿನೂ ಕೂಡ ಹಾಕೊಳ್ಳೋಣ ಈಗ ಟೋಟಲ್ಲಾಗಿ ಮೂರರಿಂದ ನಾಲ್ಕು ಸಲ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸಿಗೆ ಈ ರೀತಿಯಲ್ಲಿ ಚೆನ್ನಾಗಿ ನೊರೆ ನೊರೆ ಬರಬೇಕು ಈ ರೀತಿಯಲ್ಲೇ ಬರ್ತಾ ಇರಬೇಕು ಈಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದು ಒಂದು ಅರ್ಧ ಭಾಗ ಆಗೋರ್ಗು ಇದೇ ರೀತರೆಲ್ಲ ಹಿಂಬ್ರೂಸ್ಕೊಳ್ತಾ ಹೋಗಬೇಕಾಗತ್ತೆ ಈ ಸಕ್ಕರೆ ಪಾಕ ಮತ್ತು ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಅರ್ಧ ಭಾಗದಷ್ಟು ಆಗೋರ್ಗು ಹಿಮೃಸ್ಕೊಳ್ತಾ ಹೋಗಬೇಕು ಈಗ ಸ್ವಲ್ಪ ಕಟ್ಟಿನೂ ಕೂಡ ಆಗಿದೆ ನೋಡಿ ಫ್ರೆಂಡ್ಸಿಗೆ ನೀರಿನ ಅಂಶನೂ ಎಲ್ಲ ಚೆನ್ನಾಗಿ ಇಂಬ್ರಿಕೊಂಡು ಈಗ ಸ್ವಲ್ಪ ಗಟ್ಟಿಯಾಗೂ ಆಗಿದೆ ಚೆನ್ನಾಗಿ ಕುದೀತನೂ ಇದೆ ಈಗ ಕಲರು ಕೂಡ ಚೇಂಜ್ ಆಗಿದೆ ಈಗ ಮೈದಾ ಹಿಟ್ಟು ಬೆಂದಿರೋದರಿಂದ ಸ್ಮೆಲ್ಲು ಕೂಡ ಒಳ್ಳೆ ಘಮ ಕೂಡ ಬರ್ತಾಯಿದೆ ಮೈಸೂರು ಪಾಕ್ದು ಈಗ ಈ ರೀತಿಯಲ್ಲಿ ಸೈಡಲ್ಲೆಲ್ಲ ಕುಳ್ಳೆ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈಗ ಇದೇ ರೀತಿಯಲ್ಲಿ ಆದಷ್ಟು ಒಂದೇ ಸಮ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ಈ ಹದಕ್ಕೆ ಬರೋಕ್ಕೆ ಟೋಟಲಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಟೈಮ್ ಬೇಕಾಗುತ್ತೆ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ ಮತ್ತೆ ಇನ್ನೊಂದು ಸಲ ಈಗ ಎಣ್ಣೆಯನ್ನು ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿನಲ್ಲಿ ಈಗ ಇದಕ್ಕೆ ನಾವು ಟೋಟಲಾಗಿ ಒಂದು ಐದು ಸರ್ತಿ ಈ ರೀತಿನಲ್ಲಿ ಕಾಯಿಸಿಟ್ಕೊಂಡಿರುವಂಥ ಎಣ್ಣೆನ ಹಾಕ್ಕೊಂಡಿದ್ದೀವಿ ಈಗ ನಾವು ತೆಗೆದುಕೊಂಡಿರುವಂಥ ಎಣ್ಣೆಯಲ್ಲಿ ಮುಕ್ಕಾಲು ಭಾಗದಷ್ಟು ಎಣ್ಣೆಯನ್ನು ಉಪಯೋಗಿಸ್ಕೊಂಡಿದ್ದೀವಿ ಈಗ ಇದಕ್ಕೆ ನೋಡಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಗಟ್ಟಿಯಾಗೂ ಆಗಿದೆ ಈ ಹದಕ್ಕೆ ಬಂದಿದೆ ತಿರುಗಿಸ್ಕೊಳ್ತಾ ಇದೆ ಈ ರೀತಿನಲ್ಲಿ ಕುಳ್ಳೇ ಬರಬೇಕು ಇಷ್ಟು ಬಂದರೆ ಸಾಕು ಈಗಿದು ಮೈದ ಮೈಸೂರು ಪಾಕು ಹದಕ್ಕೆ ಬಂದಿದೆ ಅಂತ ಅರ್ಥ ಇಷ್ಟು ಬಂದರೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಲೆನ ಆಫ್ ಮಾಡ್ಕೊಳ್ಳೋಣ ಆಗಲೇ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀವಲ್ವಾ ಪ್ಲೇಟು ಆ ಪ್ಲೇಟ್ಗೆ ಇದನ್ನು ಬಗ್ಸ್ಕೊಳ್ಬೇಕಾಗತ್ತೆ ಈಗ ಇದನ್ನು ಈ ರೀತಿನಲ್ಲಿ ಬಗ್ಗಿಸ್ಬಿಟ್ಟು ಈಗ ಇದನ್ನೆಲ್ಲ ಪ್ಲೇಟಲ್ಲಿ ಹಾಕ್ಬಿಟ್ಟು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಅಕಸ್ಮಾತ್ ಏನಾದ್ರು ಹಂಗೂ ಅಲ್ಟ್ಕೊಂಡಿಲ್ಲ ಅಂತಲೇ ಈ ರೀತಿಯಲ್ಲಿ ಒಂದು ಸ್ಪೂನ್ ಅಥವಾ ಈ ರೀತಿನಲ್ಲಿ ಅಗ್ಲ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಬೆಚ್ಚಗಿರುವಾಗಲೇ ಮಾರ್ಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಫುಲ್ಲು ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿಕ್ಕೋದ್ರೆ ಮೈಸೂರು ಪಾಕ್ ಚೆನ್ನಾಗಿ ಬರೋದಿಲ್ಲ ಶೇಪು ಅದಕ್ಕೋಸ್ಕರ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿನಲ್ಲಿ ಸ್ವಲ್ಪ ಬೆಚ್ಚಗಿರಬೇಕು ತುಂಬ ಫುಲ್ಲು ತಣ್ಣಗಾದ್ಮೇಲೆ ಮಾಡ್ಕೊಳ್ಳೋದಕ್ಕೆ ಅವರೇ ಈ ರೀತಿಯಲ್ಲೇ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಇದನ್ನ ಈ ರೀತಿಯಲ್ಲೇ ಮಾರ್ಕ್ ಮಾಡಿ ಫುಲ್ಲು ತಣ್ಣಗಾಗೋದಕ್ಕೆ ಬಿಡೋಣ ಸುಮಾರು ಒಂದರಿಂದ ಒಂದುವರೆ ಅವರು ಫುಲ್ಲು ತಣ್ಣಗಾಗಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಫುಲ್ಲು ತಣ್ಣಗಾದಮೇಲೆ ಈ ರೀತಿಯಲ್ಲಿ ಬಂದಿದೆ ಕೇವಲ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಈ ರೀತಿಯಲ್ಲಿ ಬಾಯಿ ಲೀಟ್ರ್ ಕರಗೋ ರೀತಿಯಲ್ಲಿ ಮೈಸೂರು ಪಾಕು ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್